ನಿನ್ನೆ ಮಾಧ್ಯಮದಲ್ಲಿ ಕೂಡ ನೋಡಿದೆ ನಾನು, ನಿನ್ನೆ ಮಾಧ್ಯಮದಲ್ಲಿ ಕೇಳ್ಪಟ್ಟೆ ನೋಡಿದೆ, ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಅವರು ಜೆ ಡಿ ಎಸ್ ಪಕ್ಷ ಹೋಲ್ಸೇಲ್ ಆಗಿ ನನಗೆ ಬೆಂಬಲ ಕೊಡ್ತದೆ ಅನ್ನೋ ಒಂದು ಮಾತನ್ನು ಹೇಳಿರೋದನ್ನು ಕೇಳಿದ್ವಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಡೀ ಪಕ್ಷ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ನಗರದಲ್ಲಿ ಎಲ್ಲೇ ಆದರೂ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಮ್ಮ ನಾಯಕರ ಮಾತಿನಂತೆ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಘವೇಂದ್ರರ ಗೆಲುವಿಗೆ ನಾವು ಕಾರಣೀಕರ್ತರಾಗ್ತೇವೆ. ಇನ್ನೊಂದು ಪ್ರಶ್ನೆ, ಪ್ರಸನ್ನ ಕುಮಾರ್ ಇರಲಿ, ದೀಪಕ್ ಸಿಂಗ್ ಇರಲಿ, ಅಥವಾ ಎಲ್ಲರೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕೂಡ, ಮೊನ್ನೆ ತಾನೇ ನಾವು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ. ಕಾಂಗ್ರೆಸ್ಸಿಗೆ ಹೋಗೋದಾದರೆ, ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದಾದರೆ ಅದನ್ನು ಮಾಡ್ತೀವ? ಜೆ ಡಿ ಎಸ್ನ ಬೂತ್ ಮಟ್ಟದಿಂದ ಸದೃಢವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಕಟ್ತೀವಿ, ಬಿ ಜೆ ಪಿಯ ಅಭ್ಯರ್ಥಿಗೆ ಬೆಂಬಲವನ್ನು ಕೂಡ ಕೊಡ್ತೀವಿ. ಈಶ್ವರಪ್ಪನವರು ಯಾವ ದೃಷ್ಟಿಯಿಂದ ಆ ಮಾತನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ರಾಘವೇಂದ್ರ ಅವರ ಗೆಲುವಿಗೆ ಕಾರಣೀಕರ್ತರಾಗ್ತೀವಿ. ಯಾಕೆಂದರೆ ಚುನಾವಣೆ ನಿಂತವರಿಗೆ ಯಾರನ್ನು ಕಂಡರೂ ನನಗೆ ಸಹಾಯ ಮಾಡ್ತಾರವರು, ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಅನ್ನಿಸ್ತಾ ಇರ್ತದೆ. ಆದರೆ ಅದು ಎಷ್ಟೊಂದು ಕಡೆ ಸತ್ಯಕ್ಕೆ ದೂರವಾಗಿರ್ತದೆ ಆ ನಂತರ ಗೊತ್ತಾಗ್ತದೆ. ಹಾಗಾಗಿ ಅವರು ಯಾವ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ, ದೊಡ್ಡ ನಾಯಕರು ಈಶ್ವರಪ್ಪನವರು, ಅವರು ಯಾರದೋ ಒಬ್ಬರ ಒಂದು ಚದುರಂಗದ ಆಟದ ಎಲ್ಲೋ ಪಗಡೆ ಆಗ್ತಾ ಇದ್ದಾರೇನೋ ಅಂತೇಳಿ ಅನ್ನಿಸ್ತಾ ಇದೆ. ಅದು ನನ್ನ ವೈಯಕ್ತಿಕ ಹೇಳಿಕೆ, ಮತ್ತೆ ಭಾರತೀಯ ಜನತಾ ಪಕ್ಷದವ್ರದ್ದು ಅಥವಾ ನನ್ನ ಪಕ್ಕದಲ್ಲಿ ಕೂತಿರೋರ್ದಲ್ಲ. ಎಲ್ಲೋ ಒಂದು ಕಡೆ ಅವರು ಯಾರು ಹೇಳಿ ಆಡಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಅವರು ಎಲ್ಲೋ ಒಂದು ಕಡೆ ಒಂದು ಕಾಯಿನ್ ಆಗ್ತಾ ಇದ್ದಾರಾ ಅಂತೇಳಿ ಅನ್ನಿಸ್ತದೆ. ನಾಯಕರು ಅವರು ಅಂತಲೇ ಅಂದೆ ನಾನು. ನೋಡಿ, ಪ್ರಜೆಗಳು ರಾಜನ ಮನಸ್ಥಿತಿಯನ್ನು ನೋಡಿ ತೀರ್ಮಾನಗಳನ್ನು ಮಾಡ್ತಾರೆ, ಇದು ಪ್ರಜಾಪ್ರಭುತ್ವ. ಅವರು ಅವತ್ತಿನ ಅವರ ಮನಸ್ಥಿತಿ ಹೇಗಿತ್ತು, ಇವತ್ತಿನ ಮನಸ್ಥಿತಿ ಹೇಗಿದೆ, ಈ ರೀತಿಯೆಲ್ಲ ನೋಡಿ ಚರ್ಚೆ ಮಾಡುವಂತಹ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೀವಿ. ಖಂಡಿತ ಇಲ್ಲ, ನಾನು ಹೇಳ್ತಾ ಇರೋದು ಹಾಂ ನೋಡಿ, ಅದನ್ನು ನೀವೇ ಬರೀತೀರಾ ಏನಕ್ಕೆ ಒಳಗಾಗ್ತಾರೆ ಅಂತೇಳಿ. ಯಾವುದಕ್ಕೆ ಒಳಗಾಗ್ತಾರೆ ಅನ್ನೋದನ್ನು ಸತ್ಯನ ನೀವು ಬರದೇ ಬರೀತೀರಾ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ತೇನೆ. ಅವರು ಪಗಡೆ ಕಾಯಿನ್ ಆಗ್ತಾ ಇದ್ದಾರೆ. ಅದು ಯಾರು ಏನು ಅಂತೇಳಿ ನಾನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಬಟ್ ಇವತ್ತು ನಾವೆಲ್ಲರೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗಿದೆ, ಕಾರ್ಯಕರ್ತರಿಂದ ಹಿಡಿದು ಅಧ್ಯಕ್ಷರ ತನಕನೂ ಕೂಡ ಸ್ಪಷ್ಟಪಡಿಸಿದ್ದೀವಿ. ನಾನು ಮಾಡಿಲ್ಲ, ನನಗೂ ಅವರು ಮಾಡಿಲ್ಲ, ನನಗೆ ಅವ್ರಾಗ ಸಂಪರ್ಕ ಸ್ವಲ್ಪ ಕಡಿಮೆ. ಫೋನ್ ಏನು ಮಾಡಿಲ್ಲ, ಅಕಸ್ಮ ಸಿಕ್ಕಾಗ ಹೇಳಿದ್ದಾರೆ ನೀವು ನನಗೆ ಸಹಕಾರ ಕೊಡಬೇಕು ಅಂತ. ನಾನು ಅದು ಆಗೋದಿಲ್ಲ, ನಾನು ಒಂದು ಪಕ್ಷದ ಅಧ್ಯಕ್ಷ. ಚುನಾವಣೆ ನಿಂತಾಗ ಚುನಾವಣೆ ಒಳಗೆ ಕೊಡಬೇಕಾದ್ರೆ ಬೇಜಾರು ಮಾಡ್ಕೊಬಿಡಿ. ಅವರಿಗೂ ಕೂಡ ನಾನು ಹೇಳಿದೆ, ಬೇಡ ಆ ಥರ ತೀರ್ಮಾನ ತಗೊಬಿಡಿ ಈಶ್ವರಪ್ಪನವರೇ, ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ನೀವು ದೊಡ್ಡ ರಾಜಕಾರಣಿ, ನಿಮ್ಗೆ ಹೇಳುವಷ್ಟು ಶಕ್ತಿ ನಮಗಿಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಡ ಯೋಚನೆ ಮಾಡಿ ಅಂತ ನಾನು ಅವರಿಗೆ ಸರಿ ಹೇಳಿದ್ದೀನಿ.
ಮೇಲ್ಗಡೆ ತೀರ್ಮಾನ ಆಗೋಗ್ಬಿಟ್ಟಿದೆ. ಇದು ಮೈತ್ರಿ ಎನ್ ಡಿ ಎಗೆ ನಾವು ಸಹಕಾರ ಕೊಡಬೇಕು ಅಂತ ಆಗೋಗಿದೆ. ಅದರಿಂದ ನಾವು ರಾಘವೇಂದ್ರವರಿಗೆ ನಮ್ಮ ಸಂಪೂರ್ಣ ಬೆಂಬಲ, ಈಶ್ವರಪ್ಪನಿಗೆ ನಮ್ಮ ಪಕ್ಷದಿಂದ ಇಲ್ಲ.